ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ನಿನ್ನೆ ಸಂಜೆ ಒಂದು ಘಟನೆ ನಡೆದಿದೆ. ಸುಶೀಲ್ ಅನ್ನೋ ಒಬ್ಬ ವ್ಯಕ್ತಿ, ಸುಮಾರು 23 ವಯಸ್ಸು ಇತ್ತು. ಈತ ಆತನ ಸಾಕು ನಾಯಿನ ಕರ್ಕೊಂಡು ವಾಕಿಂಗ್ ಮಾಡೋ ಸಮಯದಲ್ಲಿ 16 ವಯಸ್ಸಿನ ಒಬ್ಬ ಹುಡುಗ ಆತನ ಸೈಕಲ್ ಮೇಲೆ ಬಂದು ಸ್ವಲ್ಪ ವೀಲಿಂಗ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಮೇಲೆ ವೀಲ್ ಎತ್ತಿ ಕೆಳಗಿಳಿಸೋದು ಮಾಡ್ತಾ ಇರ್ತಾನೆ. ಅದನ್ನು ನೋಡಿ ಇವನು, ಯಾಕೆ ಈ ರೀತಿ ಮಾಡ್ತೀಯಾ, ನಿನಗೆ ಸಮಸ್ಯೆ ಆಗ್ತದೆ, ಬಿದ್ದಿದ್ರೆ ಮೈಯೆಲ್ಲ ಗಾಯ ಆಗ್ತದೆ ಅನ್ನೋ ಥರ ಹೇಳಿ ಸ್ವಲ್ಪ ಮಾತಾಡ್ತಾನೆ. ಅದಾದಮೇಲೆ ಆ ಕಡೆಯಿಂದನೂ ಕೂಡ ಅದೇ ರೀತಿ ಜೋರಾಗಿ ಮಾತಾಡ್ತಾನೆ. ಮಾತಾಡಿದ ನಂತರ ಮತ್ತೆ ಇಬ್ಬರೂ ವಾಪಸ್ ಅವ್ರವ್ರ ಮನೆಗಳಿಗೆ ಹೋಗಿ ಒಂದು ಸ್ವಲ್ಪ ಹೊತ್ತಿನ ನಂತರ ಯಾರು ಸೈಕಲ್ ಮೇಲೆ ಬಂದಿರ್ತಾನೆ ಒಬ್ಬ ವ್ಯಕ್ತಿ, ಆತ ಇನ್ನೂ 3 ಜನ ಆತನ ಸ್ನೇಹಿತರನ್ನ ಕರ್ಕೊಂಡು ಬಂದು ಇವರು ಮನೆ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಮಾತಾಡತಕ್ಕಂಥ ಸಮಯದಲ್ಲಿ ಅವ್ರ ಮನೆ ಮುಂದೆ ಗೇಟ್ ಹತ್ರನೇ ಒಂದು ಶಾರ್ಪ್ ಆಬ್ಜೆಕ್ಟ್ನ ತೊಗೊಂಡು ಬಂದು ಒಂದು ಕಟ್ ಇಂಜುರಿ ಅವ್ರ ಅಬ್ಡಾಮಿನಲ್ ರೀಜನ್ನಲ್ಲಿ ಯಾರು ಸುಶೀಲ್ ಅಂತ ವ್ಯಕ್ತಿ ಇದ್ದಾನೋ ಆತನಿಗೆ ಆಗಿದೆ. ಇಮಿಡಿಯೇಟ್ಲಿ ಆತನ ತಮ್ಮ ಬಂದು ಸೆಕ್ಯೂರ್ ಮಾಡಲಿಕ್ಕೆ ನೋಡ್ಕೋತಾನೆ ಆರೋಪಿಗಳನ್ನ, ಅವರು ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗಿರ್ತಾರೆ. ಆನಂತರ ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ನಮ್ಮ ಗಮನಕ್ಕೂ ಬರ್ತದೆ, ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ ಮತ್ತು ಶಿವಮೊಗ್ಗಕ್ಕೆ ಶಿಫ್ಟ್ ಮಾಡಿ ಆತನಿಗೆ ಚಿಕಿತ್ಸೆನೆ ಕೊಡಿಸಲಾಗಿರ್ತದೆ. ಆತ ಈಸ್ ಔಟ್ ಆಫ್ ಡೇಂಜರ್, ಸ್ಟೇಬಲ್ ಆಗಿದ್ದಾನೆ ಅಂತಂದು ಡಾಕ್ಟರ್ಸು ಹೇಳ್ತಾಯಿದ್ರು. ಆನಂತರ ಕೆಲವೊಬ್ಬರು ನನಗೆ ಕೇಳ್ತಾಯಿದ್ರು, ಏನು ಸರ್ 2 ದಿನದ ಮುಂಚೆ ಏನೋ ಆಗಿತ್ತಂತೆ ಹಾಗೆ ಹಿಂಗೆ ಅಂತಂದು. ಬಟ್ ನಾವು ಈ ವಿಚಾರನ ಯಾರು ವಿಕ್ಟಿಮ್ ಇದ್ದಾರೆ ಆತನಿಗೆ ಕೇಳಿದ್ವಿ. ಆತ ಹೇಳೋದು ಏನಂತಂದರೆ, ಸರ್ ನಾನು ರೀಸೆಂಟಾಗಿ ಅಂದರೆ ಒಂದು 4-5 ತಿಂಗಳು ಮುಂಚೆಯಿಂದನೂ ಇಲ್ಲಿ ಇದ್ದೀನಿ, ಬಟ್ ಇವರು ಯಾರು ಆರೋಪಿತರಿದ್ದಾರೆ ಅವ್ರನ್ನ ಇದೇ ಮೊದಲನೇ ಬಾರಿ ನೋಡ್ತಾ ಇರೋದು. 2 ದಿನದ ಕೆಳಗೂ ಈ ಥರ ಇದೇ ವ್ಯಕ್ತಿ, ಯಾರು ಅಪ್ರಾಪ್ತ ಬಾಲಕ ಇದ್ದ, ಆತ ಇದೇ ಥರ ಮಾಡ್ತಾ ಇರುವಾಗ ಪೊಲೀಸವರು ಗಸ್ತು ತಿರುಗ್ತಾ ಇದ್ರು. ಗಸ್ತು ತಿರುಗಿಸುವಾಗ ಅವರು ವಾರ್ನ್ ಮಾಡಿಬಿಟ್ಟು ಅದನ್ನು ಕಳಿಸ್ಕೊಟ್ಟಿದ್ರು ಮನೆಗೆ. ಅದನ್ನು ನಮ್ಮ ತಾಯಿ ನೋಡಿದ್ರಂತೆ. ನಮ್ಮ ತಾಯಿ ನಮ್ಮ ಮನೆಗೆ ಬಂದು, ನಾನು ರಾತ್ರಿ ಮನೆಗೆ ಬಂದಮೇಲೆ ನಮ್ಮ ತಾಯಿ ಹೀಗಂತ ಹೇಳಿದ್ರು. ಬಟ್ ಇವರು ಯಾರು 4 ಜನನ ನಾನು ಮುಂಚೆ ನೋಡಿರಲಿಲ್ಲ, ನನಗೆ ಪರಿಚಯನೂ ಕೂಡ ಇಲ್ಲ, ಬಟ್ ನಾನು ನೋಡಿದ್ರೆ ಅವ್ರನ್ನ ಗುರುತಿಸ್ತೀನಿ ಅಂತಂದು ಆತ ನಮಗೆ ತಿಳಿಸಿದ್ದಾನೆ. ಬಟ್ ಸ್ಟಿಲ್ ನಾವು ಎನ್ಕ್ವೈರಿ ಮಾಡ್ತಾ ಇದ್ದೀವಿ, ಏನಾದ್ರು ಇತ್ತ ಏನು ಎತ್ತ ಅಂತಂದು ಇನ್ವೆಸ್ಟಿಗೇಷನ್ ಇನ್ನೂ ಮಾಡ್ತಾ ಇದ್ದೀವಿ. ಮತ್ತಷ್ಟು ಮಾಹಿತಿ ಸಿಕ್ಕ ನಂತರ ನಾನು ತಮಗೆ ತಿಳಿಸ್ತೀನಿ. ಹೇಳ್ದಲ್ಲ 3 ಜನ ಅರೆಸ್ಟ್ ಆಗಿದ್ದಾರೆ. ಈಗ ನಮಗೆ 3 ಜನ ಯಾರು ಸಿಕ್ಕಿದ್ದಾರೆ ಅವ್ರದ್ದು ಕ್ರಿಮಿನಲ್ ಬ್ಯಾಕ್ಗ್ರೌಂಡು ನಮ್ಮ ರೆಕಾರ್ಡ್ಸ್ ಪ್ರಕಾರ ಯಾವುದೂ ಸಿಕ್ಕಿಲ್ಲ, ಬಟ್ ಸ್ಟಿಲ್ ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಹೌದು, ವೆರಿಫೈ ಮಾಡ್ತೀವಿ. ಹೇಳ್ತೀನಿ, ಡೀಟೇಲ್ಸ್ ಹೇಳ್ತೀನಿ, ಗ್ರೂಪಲ್ಲಿ ಹಾಕ್ತೀನಿ. ಆತನಿಗೂ ಒಬ್ಬನಿಗೆ 19 ವರ್ಷ ಇದೆ, ಇನ್ನೊಬ್ಬನಿಗೆ 20 ವರ್ಷ ಇದೆ. ಹಾಕ್ತೀನಿ, ಅಷ್ಟೇನಾ? ಓಕೆ, ವೆರಿಫೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.